नमस्कार, ನನ್ನ ಹೆಸರು ಸೋಮಸಿದ್ದಪ್ಪ ಪೂಜಾರಿ. ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಬಾಲಕಿಯರ ವಸತಿ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ವಿಜ್ಞಾನದ ಸರಳ ಚಟುವಟಿಕೆ ಮಾಡುತ್ತಿದ್ದೇನೆ. ಗಾಳಿಯಲ್ಲಿ ಆಕ್ಸಿಜನ್ ಇದೆ ಎಂಬುದರ ಒಂದು ಸಣ್ಣ ಪ್ರಯೋಗ ಮಾಡುತ್ತಿದ್ದೇನೆ. ಬೇಕಾಗುವ ವಸ್ತುಗಳು ಒಂದೇ ಅಳತೆಯ ಎರಡು ಮೇಣದ ಬತ್ತಿಗಳು ಮತ್ತು ಒಂದು ಗಾಜಿನ ಗ್ಲಾಸ್ ಒಂದು ಕಡ್ಡಿ ಪಟ್ಟಣ. ಮಾಡುವ ವಿಧಾನ: ಮೊದಲು ಈ ಎರಡು ಮೇಣದ ಬತ್ತಿಗಳನ್ನು ಹಚ್ಚಿಕೊಳ್ಳಬೇಕು. ನಂತರ ಈ ಗಾಜಿನ ಗ್ಲಾಸಿನಿಂದ ಒಂದು ಮೇಣದ ಬತ್ತಿಯನ್ನು ಮುಚ್ಚಬೇಕು. ಅದು ಆರುತ್ತದೆ. ಹೊರಗಡೆ ಇರುವ ಮೇಣದ ಬತ್ತಿಯು ಆರುವುದಿಲ್ಲ. ಇದಕ್ಕೆ ಕಾರಣವೇನು? ದಹನ ಕ್ರಿಯೆಗೆ ಆಕ್ಸಿಜನ್ ಅತ್ಯಗತ್ಯ. ನಾವು ಈ ಗ್ಲಾಸ್ ಅನ್ನು ಮುಚ್ಚಿದಾಗ ಈ ಕ್ಯಾಂಡಲ್ ನಲ್ಲಿ ಆಕ್ಸಿಜನ್ ಕಡಿಮೆ ಇದ್ದ ಕಾರಣ ಈ ಮೇಣದ ಬತ್ತಿಯು ಸ್ವಲ್ಪ ಹೊತ್ತು ಉರಿದು ಸ್ವಲ್ಪ ಹೊತ್ತಿನ ನಂತರ ಆರುತ್ತದೆ. ಈ ಹೊರಗಿನ ಕ್ಯಾಂಡಲ್ ಹೊರಗಿನ ಗಾಳಿಯಲ್ಲಿರುವ ಆಕ್ಸಿಜನ್ ಅನ್ನು ನಿರಂತರ ಪೂರೈಕೆಯಿಂದ ಈ ಕ್ಯಾಂಡಲ್ ದಹನ ಕ್ರಿಯೆ ಆಗುತ್ತಲೇ ಇರುತ್ತದೆ. ಗಾಳಿಯಲ್ಲಿ ಆಕ್ಸಿಜನ್ ಇದೆ ಎಂಬುದು ಈ ಮೇಣದ ಬತ್ತಿಯು ಸಾಬೀತು.